ಆ ಪ್ರತಿಯೊಂದು ರೇಟ್ ಕಾರ್ಡ್ ಏನು ಫಿಕ್ಸ್ ಆಗಿತ್ತಲ್ಲ ಅದು ನಮ್ಮ ಬಾಯಿಂದ ಬಂದಿಲ್ಲ ಸರ್, ಅದು ಅವಾಗಿನ ಆಡಳಿತ ಪಕ್ಷದ ಶಾಸಕರು ಹೇಳಿರುವಂತ ಹೇಳಿಕೆ ಮೇಲೆ ಆ ರೇಟ್ ಕಾರ್ಡ್ ಫಿಕ್ಸ್ ಆಗಿರೋದು ಪ್ರತಿಯೊಂದು ಕೂಡ ಅಲ್ವೇ. ಈಗ ಈಗ ರಾಜ್ಯಕ್ಕೆ ಯಾವ ಸಾಕ್ಷಿ ಇಲ್ಲ ಈಗ. ಸಾಕ್ಷಿ ಕೊಡ್ರಿ, ನಿಮ್ ಇಲಾಖೆ ಇವ್ರ ಇಲಾಖೆ ಕೊಡ್ತೀನಿ, ಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಇವ್ರ ಇಲಾಖೆ ಕೊಡ್ತೀನಿ, ಅವ್ರ ಬಗ್ಗೆ ನಾನು ಚೆನ್ನಾಗಿ ಗೊತ್ತಿಲ್ಲ, ದಾಖಲೆ ಅಗತ್ಯ ಇಲ್ಲ ಅಶ್ವಾಮಿ. ಇವರು ಇವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿ ಒಂದ್ ನಿಮಿಷ ಆಯ್ತು, ಮತ್ತೆ ನೀವು ಮಾತಾಡೋ ಮಾತಾಡಲಿ, ಬೇರೆ ಮಾತಾಡ್ಬೇಕಲ್ಲ. ಪ್ರಾಮಾಣಿಕ ಹೇಳಪ್ಪ ಅಶ್ವಥ್ ನಾರಾಯಣ್ ಮಾತಾಡ್ಬೇಡಿ, ನಿಮ್ ಗೊತ್ತಿದೆ ಏನು ಮೈಸೂರಿನಲ್ಲಿ ಮೈಸೂರು ಸಂಸದರು ಏನ್ ಹೇಳಿದ್ರು ಗೊತ್ತಾ ಭಾಷಣದಲ್ಲಿ, ಎಲ್ಲ ಈ ವಿಸಿಗಳೇ ಮತ್ತೆ ಮತ್ತೊಂದು ಅರ್ಧ ಗಂಟೆ ಚರ್ಚೆ ಕೊಡುವ ಮಾತಾಡಿ ಅಂದ್ರೆ ನಿಮ್ ಸಂಸದರು ಸುಳ್ಳು ಮತ್ತೆ ನಿಮ್ ರಮೇಶ್ ಅಶೋಕ್ ಕುಮಾರಸ್ವಾಮಿ ತಾವು ಮಾತಾಡಿ, ಎಸ್ ಪಿ ಕುಮಾರಸ್ವಾಮಿ ಇವತ್ತು ಅವರಿಗೆ ಅವ್ರ ಸಂಸದರ ಮೇಲೆ ಈಗ ಬಿಜೆಪಿಯವರ ರಮೇಶ್ ಕುಮಾರ್ ಹೊಸಬರಿಗೆ ಮಾತಾಡಲಿಕ್ಕೆ ಅವಕಾಶ ಪರಿಸ್ಥಿತಿ ಆಗಿದೆ. ಆಯ್ತು, ಬೇರೆಯವ್ರು ಮಾತಾಡ್ಲಿಕ್ಕಿದೆ, ಅವ್ರಿಗಿಂತ ಕೂತ್ಕೊಳ್ಳ ಕುಮಾರ್ ಪ್ಲೀಸ್ ಒಂದು ಮುಗಿಸ್ಬಿಡಿ. ಯಾಕೆ ಮತ್ತೆ ಹೇಳ್ತೇನೆ ಮಂತ್ರಿಯಾಗಿ, ಆಯ್ತು ನಿಮ್ ಮಂತ್ರಿಯಾಗಿ ಯಾಕೆ ಮಾತಾಡ್ತ ಅಶೋಕ್ ಬಿಜೆಪಿ ಶಾಸಕರ
ಅಚ್ಚಿ ಕುಮಾರಸ್ವಾಮಿ ಅವರೇ ನಿಮಗೆ ಸಾಕ್ಷಿ ಇಲ್ಲ ಸಂಸದರು ನಿಮ್ಮ ಸಾಕ್ಷಿ ಕೇಳ್ತಿರಲ್ಲ ಸಾಕ್ಷಿ ಪ್ಲೀಸ್ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗೆ ರೇಟ್ ಎಷ್ಟು ಅಂತ ಹೇಳಿದವರು ಇಲ್ಲೇ ಇದ್ದಾರೆ ಅಶೋಕ್ ನಾರಾಯಣ ಕೂತ್ಕೊಳ್ಳಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಶ್ರೀನಿವಾಸ್ ತರ್ಗೆ ಶ್ರೀನಿವಾಸ್ ಅಶೋಕ್ ನಾರಾಯಣ ಕುಮಾರಸ್ವಾಮಿ ಮಾತಾಡಿ ಮಾತಾಡಿ ಬಿಡಿ